ಬಿಸ್ಮಿಲ್ಲಾ ರಾಹಮಾನ್ ಇರಾಹೀಂ ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಅಸ್ಸಲಾಮು ಅಸ್ಸಲಾಂಕುಮ್ ವರಹಮತುಲ್ಲಾಹಿ ವಬರಕಾತು ನಿಮ್ಮೆಲ್ಲರ ಜೀವನದ ಮೇಲೆ ಸೃಷ್ಟಿಕರ್ತನ ಶಾಂತಿ ಕರುಣೆ ಮತ್ತು ಸಮೃದ್ಧಿಗಳು ಅವತೀರ್ಣಗೊಳ್ಳಲಿ ನನ್ನ ಆತ್ಮೀಯ ಬಂಧು ಮಿತ್ರರೇ ಸಹೋದರ ಸಹೋದರಿಯರೇ ಇಂದು ನಾನು ತಮ್ಮೆಲ್ಲರ ಎದುರುಗಡೆ ಪ್ರವಾದಿ ಮೊಹಮ್ಮದರ್ ರಸೂಲುಲ್ಲಾ ಸಲ್ಲಾಹು ಅಲೀಸಲವರು ಒಬ್ಬ ವ್ಯಕ್ತಿಗೆ ಉಪದೇಶ ಕೊಟ್ಟಿರುವ ಒಂದು ವಿಷಯವನ್ನು ತಮ್ಮೆದುರುಗಡೆ ಪ್ರಸ್ತಾಪ ಮಾಡಲು ಇಚ್ಛಿಸುತ್ತೇನೆ ನಿರೀಕ್ಷಿಸುತ್ತೇನೆ ನಾನು ಮೊಟ್ಟ ಮೊದಲನೇದಾಗಿ ನಿರೀಕ್ಷಿಸುವುದೇನೆಂದರೆ ತಾವೆಲ್ಲರೂ ಸಹ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡುವಿರೆಂದು ಬನ್ನಿ ನೋಡೋಣ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾ ಸಲ್ಲಾಹು ಸಲಮ್ರವರು ಆ ಒಬ್ಬ ವ್ಯಕ್ತಿಗೆ ಏನು ಉಪದೇಶವನ್ನು ನೀಡಿದರೆಂದು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೀಸ್ಲಮ್ರವರು ಒಬ್ಬ ವ್ಯಕ್ತಿಗೆ ಉಪದೇಶ ಕೊಡುತ್ತಾ ಹೇಳುತ್ತಾರೆ ವೃದ್ಧಾಪ್ಯ ಬರುವುದಕ್ಕಿಂತ ಮುಂಚೆ ವೃದ್ಧಾಪ್ಯ ಅಂದರೆ ಮುದಿಯ ವಯಸ್ಸು ಹಣ್ಣು ಹಣ್ಣು ವಯಸ್ಸಾಗೋದು ಸುಮಾರು ಎಪ್ಪತ್ತು ಎಂಬತ್ತು ವರ್ಷ ಆಗಿ ಮನುಷ್ಯನು ಬಹಳ ವಯಸ್ಸಿಗೆ ಹೋಗೋದು ಈ ವಯಸ್ಸು ಬರೋದಕ್ಕಿಂತ ಮುಂಚೆ ನೀನು ಯೌವನವನ್ನು ಸೃಷ್ಟಿಕರ್ತನು ನಿನಗೆ ಕೊಟ್ಟಿರುವ ಒಂದು ಅನುಗ್ರಹವೆಂದು ತಿಳಿಯೆಂದು ಪ್ರವಾದಿ ಮುಹಮ್ಮದ್ ಸಲ್ಲಾ ವಸ್ಸಲಂ ತಿಳಿಸುತ್ತಾರೆ ಈ ಮಾತನ್ನು ನಾವು ಸ್ವಲ್ಪ ಅವಲೋಕನ ಮಾಡಿದಾಗ ಗೊತ್ತಾಗುತ್ತದೆ ವೃದ್ಧಾಪ್ಯದ ವಯಸ್ಸಿನಲ್ಲಿ ಅಂದರೆ ಮನುಷ್ಯನಿಗೆ ಹೆಚ್ಚು ವಯಸ್ಸಾದಾಗ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮನಸ್ಪೂರ್ವಕವಾಗಿ ಹುಮ್ಮಸ್ಸಿನಿಂದ ಶಕ್ತಿ ಸಾಮರ್ಥ್ಯದೊಂದಿಗೆ ಮಾಡಲು ಅಸಾಧ್ಯ ಅಂದರೆ ಮನುಷ್ಯನು ಸ್ವಲ್ಪ ಮುದಿಯ ವಯಸ್ಸಿಗೆ ಮುಟ್ಟಿದಾಗ ಸೃಷ್ಟಿಕರ್ತನ ಆರಾಧನೆ ಮಾಡುವ ವಿಷಯದಲ್ಲಾಗಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುವ ವಿಷಯದಲ್ಲಾಗಲಿ ಮನುಷ್ಯನಿಗೆ ಕಠಿಣವಾಗುತ್ತದೆ ಅದು ಸ್ವಲ್ಪ ಅವನಿಗೆ ಕಷ್ಟ ಸಾಧ್ಯವಾಗುತ್ತದೆ ಆದರೆ ಅದೇ ಯೌವನದಲ್ಲಿ ಸೃಷ್ಟಿಕರ್ತನ ಆರಾಧನೆ ಮಾಡುವುದಾಗಲಿ ಅಥವಾ ಸೃಷ್ಟಿಕರ್ತನು ನಮಗೆ ಈ ಜೀವನದಲ್ಲಿ ಕೊಟ್ಟಿರ್ತಕ್ಕಂತಹ ಅನುಗ್ರಹಗಳನ್ನು ಅಂದರೆ ಶಕ್ತಿ ಸಾಮರ್ಥ್ಯ ಯಾವುದಾದ್ರೂ ನಮಗೆ ದೇವನು ಕೊಟ್ಟಿದ್ದಾನೆ ಆ ಒಂದು ಶಕ್ತಿ ಸಾಮರ್ಥ್ಯದೊಂದಿಗೆ ನಾವು ಯಾವುದಾದ್ರೂ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀವಿ ಇದ್ದೀವಿ ಅಂತ ಹೇಳಿದ್ರೆ ಅದು ಬಹಳ ಸುಲಭ ಇರುತ್ತದೆ ಮನುಷ್ಯನು ಬಹಳ ಸುಲಭವಾಗಿ ಆ ಕಾರ್ಯಗಳನ್ನು ಮಾಡುವಲ್ಲ ಆದ ಕಾರಣ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಸಲಮರು ಹೇಳ್ತಾರೆ ವೃದ್ಧಾಪ್ಯ ಬರುವುದಕ್ಕಿಂತ ಮುಂಚೆ ಯೌವನದಲ್ಲಿ ನೀನು ಜೀವನವನ್ನು ಮೈಮರೆತು ಮಾಡಬೇಡ ಆ ಯೌವನವನ್ನು ನೀನು ಅದಕ್ಕೆ ಗಮನ ಕೊಡುತ್ತಾ ಅದನ್ನು ನೀನು ಚೆನ್ನಾಗಿ ಉಪಯೋಗಿಸೋ ಎಂದು ಪ್ರವಾದಿ ಮೊಹಮ್ಮದ್ ಸಲಹಾ ರವರು ತಿಳಿಸಿದ್ದಾರೆ ಎರಡನೇ ವಿಷಯವನ್ನು ಪ್ರವಾದಿ ಮೊಹಮ್ಮದ್ ಸಲಹಿ ಸಲಮರವರು ಆ ವ್ಯಕ್ತಿಗೆ ಉಪದೇಶ ನೀಡುತ್ತಾ ತಿಳಿಸುತ್ತಾರೆ ರೋಗಕ್ಕೆ ನೀನು ತುತ್ತಾಗುವುದಕ್ಕಿಂತ ಮುಂಚೆ ಅಂದರೆ ನಿನಗೆ ಯಾವುದೇ ಒಂದು ರೋಗ ಬರುವುದಕ್ಕಿಂತ ಮುಂಚೆ ನೀನು ಅನಾರೋಗ್ಯಕ್ಕೆ ತುತ್ತಾಗುವುದಕ್ಕಿಂತ ಮುಂಚೆ ಆರೋಗ್ಯವನ್ನು ಸೃಷ್ಟಿಕರ್ತನ ಅನುಗ್ರಹ ಎಂದು ತಿಳಿ ದೇವನು ನಿನಗೆ ದಯಪಾಲಿಸಿರುವ ಆ ಆರೋಗ್ಯಕ್ಕೆ ಕೃತಜ್ಞತೆ ಸಲ್ಲಿಸು ಆ ಆರೋಗ್ಯದಲ್ಲಿದ್ದಾಗ ನೀನು ಒಳ್ಳೆಯ ಕಾರ್ಯಗಳನ್ನು ಹೆಚ್ಚು ಹೆಚ್ಚು ಮಾಡು ನಾವು ಆಲೋಚನೆ ಮಾಡಬಹುದು ಮನುಷ್ಯ ಆರೋಗ್ಯದಲ್ಲಿದ್ದಾಗ ಹೆಚ್ಚು ಹೆಚ್ಚು ಒಳ್ಳೆ ಕಾರ್ಯ ಮಾಡಬಹುದು ಯಾವುದೇ ಕೆಲಸ ಕಾರ್ಯಗಳನ್ನು ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಮಾಡಬಹುದು ಅದೇ ಆ ಮನುಷ್ಯನು ರೋಗಕ್ಕೆ ತುತ್ತಾದಾಗ ಅವನ ಸಂಪೂರ್ಣ ಆಲೋಚನೆ ಚಿಂತೆ ಎಲ್ಲ ಆತನ ರೋಗನ ಕ ರೋಗದ ಕಡೆಗೆ ಇರುತ್ತದೆ ಅಂದರೆ ಮೊಟ್ಟಮೊದಲನೆಯ ಸತ್ಕರ್ಮ ಎಂದರೆ ನಮ್ಮ ಸೃಷ್ಟಿಕರ್ತನನ್ನು ಆರಾಧಿಸುವುದು ಆರೋಗ್ಯದ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ನಾವೆಲ್ಲರೂ ಸಹ ಸೃಷ್ಟಿಕರ್ತನ ಆರಾಧನೆಯನ್ನು ಮಾಡುವ ಸಂದರ್ಭದಲ್ಲಿ ನಾವು ಸಂಪೂರ್ಣವಾಗಿ ಏಕಾಗ್ರತೆಯೊಂದಿಗೆ ನಮ್ಮ ಸೃಷ್ಟಿಕರ್ತನ ಆರಾಧನೆಯನ್ನು ನಾವು ಮಾಡಬಹುದು ರೋಗ ರೋಗಕ್ಕೆ ತುತ್ತಾದಾಗ ಮನುಷ್ಯನು ಒಂದು ಸ ಒಂದು ಸ್ವಲ್ಪ ಸಮಯ ತನ್ನ ರೋಗದ ಕಡೆಗೆ ಮನಸ್ಸು ಹೋದರೆ ಒಂದು ಸ್ವಲ್ಪ ಸಮಯ ಸೃಷ್ಟಿಕರ್ತನ ಆರಾಧನೆ ಕಡೆಯ ಹೋಗುತ್ತದೆ ಆದ ಕಾರಣ ಪ್ರವಾದಿ ಮೊಹಮ್ಮದ್ ಸಲಹು ರವರು ತಿಳಿಸುತ್ತಾರೆ ರೋಗ ನಿನಗೆ ಬರುವುದಕ್ಕಿಂತ ಮುಂಚೆ ದೇವನು ನಿನಗೆ ಕೊಟ್ಟಿರತಕ್ಕಂತಹ ಆರೋಗ್ಯವನ್ನು ನೀನು ನಿನ್ನ ಅದೃಷ್ಟವೆಂದು ತಿಳಿ ಎಂದು ಪ್ರವಾದಿ ಮೊಹಮ್ಮದ್ ಸಲಲ್ಲಾ ಅಲೀಸ್ಮರವರು ಉಪದೇಶ ನೀಡಿದ್ದಾರೆ ಈ ಉಪದೇಶಗಳು ಕೇವಲ ಆ ವ್ಯಕ್ತಿಗೆ ಮಾತ್ರ ಸೀಮಿತವಲ್ಲ ಕೇವಲ ಆ ವ್ಯಕ್ತಿಗೆ ಮಾತ್ರ ಸೀಮಿತವಲ್ಲ ಪ್ರಳಯದ ದಿನದವರೆಗೆ ಬರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಈ ಒಂದು ಉಪದೇಶಗಳು ಅನ್ವಯಿಸುತ್ತವೆ ನನಗೂ ತಮ್ಮೆಲ್ಲರಿಗೂ ಸಹ ಮೂರನೇದಾಗಿ ಪ್ರವಾದಿ ಮೊಹಮ್ಮದ್ ಸಲಹು ಅಲೈಸ್ರವರು ಆ ವ್ಯಕ್ತಿಗೆ ಉಪದೇಶ ಕೊಡುತ್ತಾ ತಿಳಿಸುತ್ತಾರೆ ಬಿಡುವಿಲ್ಲದ ಸಮಯ ಬಿಡುವಿಲ್ಲದ ಸಮಯ ಬರುವುದಕ್ಕಿಂತ ಮುಂಚೆ ಉಚಿತ ಸಮಯವನ್ನು ನೀನು ನಿನಗೆ ದೇವನು ಕೊಟ್ಟಿರುವ ಒಂದು ಅದೃಷ್ಟ ಒಂದು ಅನುಗ್ರಹ ಒಂದು ಅನುಕೂಲತೆ ಎಂದು ತಿಳಿ ಏಕೆಂದರೆ ಒಬ್ಬ ವ್ಯಕ್ತಿ ನಮ್ಮ ಸೃಷ್ಟಿಕರ್ತನನ್ನು ಆರಾಧನೆ ಮಾಡಬೇಕೆಂದರೆ ಅಥವಾ ಸೃಷ್ಟಿಕರ್ತನು ನಮಗೆ ಯಾವ ಉದ್ದೇಶಕ್ಕಾಗಿ ಕಳಿಸಿದ್ದಾನೆ ಆ ಉದ್ದೇಶವನ್ನು ಪೂರ್ತಿಗೊಳಿಸಬೇಕಾದರೆ ಅವನಿಗೆ ಸಮಯ ಬೇಕು ಸಮಯ ದೇವನು ಕೊಟ್ಟ ಒಂದು ಅನುಗ್ರಹವಾಗಿದೆ ಆ ಸಮಯದಲ್ಲಿ ದೇವನು ಕೊಟ್ಟಿರುವ ಉಚಿತ ಸಮಯ ಮನುಷ್ಯನು ಉಚಿತ ಸಮಯ ಹೊಂದಿದಾಗ ಒಳ್ಳೆಯ ಕಾರ್ಯಗಳನ್ನು ಹೆಚ್ಚೆಚ್ಚು ಪ್ರಾಪಂಚಿಕ ಜೀವನದಲ್ಲಿ ತನ್ನ ಪ್ರಪಂಚದ ಪೂರೈಕೆಗಳನ್ನು ಮಾಡಲು ತನ್ನ ವ್ಯವಹಾರದಲ್ಲಿ ತನ್ನ ಕೆಲಸ ಕಾರ್ಯಗಳಲ್ಲಿ ಆ ವ್ಯಕ್ತಿ ಬಿಡುವಿಲ್ಲದ ಒಂದು ಸಮಯ ಆಗುತ್ತೆ ಆ ಸಂದರ್ಭದಲ್ಲಿ ಸೃಷ್ಟಿಕರ್ತನು ನಮಗೆ ಯಾವ ಉದ್ದೇಶಕ್ಕಾಗಿ ಕಳಿಸಿದ್ದಾನೋ ಆ ಉದ್ದೇಶವನ್ನು ಪೂರೈಸಲು ಮನುಷ್ಯನು ವಿಫಲನಾಗುತ್ತಾನೆ ಫೇಲ್ ಆಗುತ್ತಾನೆ ಆದ ಕಾರಣ ಪ್ರವಾದಿ ಮೊಹಮ್ಮದ್ ಸಲಹು ಅಲೈಸಲಂರವ್ರು ನಮಗೆ ಉಪದೇಶ ನೀಡಿದ್ದಾರೆ ಬಿಡುವಿಲ್ಲದ ಸಮಯ ನಿಮಗೆ ಬರುವುದಕ್ಕಿಂತ ಮುಂಚೆ ನಿಮಗೆ ಉಚಿತ ಸಮಯ ಇದೆ ಸಮಯ ನೀವು ಒಂದು ಸಮಯದಲ್ಲಿ ನೀವು ಖಾಲಿ ಕುಳಿತಿದ್ದೀರಿ ಆ ಸಮಯದಲ್ಲಿ ನೀವು ಒಳ್ಳೆ ಕಾರ್ಯಗಳನ್ನು ಮಾಡಿ ದೇವನು ನಿಮಗೆ ಕೊಟ್ಟಿರುವ ಆ ಒಂದು ಎಲ್ಲ ಅನುಗ್ರಹಗಳಿಗೆ ಅವನಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ವಸಲಮರವರು ಉಪದೇಶ ನೀಡಿದ್ದಾರೆ ನಾಲ್ಕನೇ ವಿಷಯವಾಗಿ ಪ್ರವಾದಿ ಮೊಹಮ್ಮದ್ ಸಲಲ್ಲಾ ಅಲೀಸ್ಲಮ್ರವರು ತಿಳಿಸುತ್ತಾರೆ ಬಡತನ ಬರುವುದಕ್ಕಿಂತ ಮುಂಚೆ ಬಡತನ ಬರುವುದಕ್ಕಿಂತ ಮುಂಚೆ ನೀನು ಇನ್ನೊಬ್ಬರನ್ನು ಅವಲಂಬನೆ ಆಗುವುದಕ್ಕಿಂತ ಮುಂಚೆ ನಿನ್ನ ಜೀವನದ ಅವಶ್ಯಕತೆಗಳನ್ನು ಪೂರೈಸಲು ಇನ್ನೊಬ್ಬರಿಗೆ ನೀನು ಅವಲಂಬನೆ ಆಗುತ್ತೀಯ ಅಂದರೆ ಬಡತನ ಬಂದಾಗ ಒಬ್ಬ ವ್ಯಕ್ತಿ ಸಂಪತ್ತಿನ ವಿಷಯದಲ್ಲಿ ಹಣದ ವಿಷಯದಲ್ಲಿ ದುಡ್ಡಿನ ವಿಷಯದಲ್ಲಿ ತನ್ನ ಪೂರೈಕೆಗಳನ್ನು ಈಡೇರಿಸಲು ಇನ್ನೊಬ್ಬರ ಅವಲಂಬನೆ ಆಗುತ್ತಾನೆ ಆಗ ಬಡತನ ಇನ್ನುದು ಬರುತ್ತೆ ಪ್ರವಾದಿ ಮೊಹಮ್ಮದ್ ಸಲಹಾ ಅಲೈಸ್ಲಮ್ರವರು ತಿಳಿಸುತ್ತಾರೆ ನಿನಗೆ ಬಡತನ ಬರುವುದಕ್ಕಿಂತ ಮುಂಚೆ ಶ್ರೀಮಂತಿಕೆಯನ್ನು ನಿನಗೆ ಶ್ರೀಮಂತಿಕೆ ಇದೆ ಆ ಶ್ರೀಮಂತಿಕೆಯನ್ನು ದೇವನು ನಿನಗೆ ಕೊಟ್ಟಿರತಕ್ಕಂತಹ ಅನುಗ್ರಹ ಎಂದು ತಿಳಿ ಅದಕ್ಕೆ ನೀನು ಅದನ್ನು ನೀನು ಚೆನ್ನಾಗಿ ಉಪಯೋಗಿಸಿಕೊ ನಿನ್ನ ಸತ್ಕರ್ಮದಲ್ಲಿ ಸತ್ಕರ್ಮದಲ್ಲಿ ಒಳ್ಳೆ ಕಾರ್ಯ ಮಾಡುವುದರಲ್ಲಿ ನಿನ್ನ ಶ್ರೀಮಂತಿಕೆಯನ್ನು ಉಪಯೋಗಿಸಿಕೊ ನಿನಗೆ ದೇವನು ಶ್ರೀಮಂತಿಕೆಯನ್ನು ಕೊಟ್ಟಿದ್ದ ಆ ಸಮಯದಲ್ಲಿ ನೀನು ಒಳ್ಳೆಯ ಕಾರ್ಯಗಳನ್ನು ಮಾಡಲಿಲ್ಲ ಯಾವುದೇ ಕಾರಣದ ಯಾವುದೇ ಒಂದು ಕಾರಣದಿಂದ ನಿನ್ನ ಶ್ರೀಮಂತಿಕೆ ಹೊರಟು ಹೋಗಿ ಬಡತನ ಬಂದುಬಿಟ್ಟಿತು ಆ ಸಮಯದಲ್ಲಿ ನಿನಗೆ ಒಳ್ಳೆಯ ಕಾರ್ಯ ಮಾಡಲು ಅಲ್ಲ ಬದಲಾಗಿ ನಿನ್ನ ಜೀವನದ ಅವಶ್ಯಕತೆಗಳನ್ನೇ ಪೂರೈಸಲು ನಿನ್ನಲ್ಲಿ ಸಂಪತ್ತಿಲ್ಲ ದುಡ್ಡು ಇಲ್ಲ ಹಣ ಇಲ್ಲ ಎಂದಾಗ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಅಂದರೆ ಬಡವರಿಗೆ ಊಟ ಮಾಡಿಸಲು ನಿರ್ಗತಿಗರಿಗೆ ನಿನ್ನ ಒಂದು ಧನ ಸಹಾಯ ಮಾಡಲು ಅಥವಾ ವಿಧವೆಯರಿಗೆ ಅಥವಾ ಸಮಾಜದಲ್ಲಿ ಅವರಿಗೆ ಯಾವುದೇ ರೀತಿಯ ಬೆಲೆ ಇಲ್ಲ ಅವರನ್ನು ಯಾರೂ ನೋಡಿಕೊಳ್ಳುವುದಿಲ್ಲ ಅವರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತದೆ ನಿನ್ನತ್ರನೇ ಸ್ವತಃ ಬಡತನ ಬಂದಾಗ ನೀನು ಅವರಿಗೇನು ಒಳ್ಳೆಯ ಕೆಲಸ ಮಾಡಬಲ್ಲೆ ಆದ ಕಾರಣ ನಿನಗೆ ಆ ಸೃಷ್ಟಿಕರ್ತನು ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾನೆಂದರೆ ಬಡತನ ಬರುವುದಕ್ಕಿಂತ ಮುಂಚೆ ಶ್ರೀಮಂತಿಕೆಯನ್ನು ನೀನು ದೇವನು ನಿನಗೆ ಕೊಟ್ಟ ಅನುಗ್ರಹ ಅದೃಷ್ಟ ಎಂದು ತಿಳಿ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲ್ಲಿ ಸಲಂರವರು ಉಪದೇಶಿಸಿದ್ದಾರೆ ಐದನೆಯದಾಗಿ ಪ್ರವಾದಿ ಮೊಹಮ್ಮದ್ ರಸೂಲ್ ಅಲ್ಲಾಹ್ ಸಲಹಾ ಅಲೀಸ್ಲಮರವರು ಉಪದೇಶ ನೀಡುತ್ತಾರೆ ಕೊನೆಯ ಉಪದೇಶ ಆ ವ್ಯಕ್ತಿಗೆ ಕೊಡ್ತಕ್ಕಂಥದ್ದು ಮನುಷ್ಯ ಯಾವ ವಿಷಯವನ್ನಾದರೂ ಒಪ್ಪಿಕೊಳ್ಳದಿದ್ದರೂ ಸಾವು ಎನ್ನುವ ವಿಷಯವನ್ನು ಖಂಡಿತವಾಗಿ ಒಪ್ಪಿಕೊಳ್ಳುತ್ತಾನೆ ಪ್ರವಾದಿ ಮೊಹಮ್ಮದ್ ಸಲಹಾ ಸ್ವಲ್ಮ್ರು ತಿಳಿಸುತ್ತಾರೆ ನಿನಗೆ ಸಾವು ಬರುವುದಕ್ಕಿಂತ ಮುಂಚೆ ದೇವನು ನಿನಗೆ ಜೀವನವನ್ನು ನೀಡಿದ್ದಾನೆ ಆ ಜೀವನವನ್ನು ನೀನು ದೇವನು ನಿನಗೆ ಕೊಟ್ಟ ಒಂದು ದೊಡ್ಡ ಅದೃಷ್ಟ ಒಂದು ದೊಡ್ಡ ಅನುಗ್ರಹ ಎಂದು ಭಾವಿಸು ಅದನ್ನು ನೀನು ಉಪಯೋಗಿಸಿಕೊ ನಿನ್ನ ಜೀವನ ಕೊನೆಗೊಂಡು ನಿನಗೆ ಸಾವು ಬರುವುದಕ್ಕಿಂತ ಮುಂಚೆ ಆ ಜೀವನವನ್ನು ಒಳಿತು ಆ ಜೀವನವನ್ನು ನೀನು ಉಪಯೋಗಿಸಿಕೊ ಎಂದು ಪ್ರವಾದಿ ಮೊಹಮ್ಮದ್ ಸಲಹು ಅವರು ತಿಳಿಸುತ್ತಾರೆ ಏಕೆಂದರೆ ಮನುಷ್ಯನಿಗೆ ಸಾವು ಬಂದ ತಕ್ಷಣ ಸ್ವತಃ ಅವನ ಕೈಯನ್ನೇ ಅವನು ಎತ್ತಿಕೊಳ್ಳಲಾರ ಉಸಿರಾಟವನಲ್ಲಿಲ್ಲ ಹೇಳುವವರ ಮಾತನ್ನು ಕೇಳುವ ಶಕ್ತಿ ಅವನಲ್ಲಿಲ್ಲ ಎದುರಿಗೆ ಇಟ್ಟ ವಸ್ತುವನ್ನು ನೋಡುವ ಶಕ್ತಿ ಅವನಲ್ಲಿಲ್ಲ ಆಲೋಚನೆ ಮಾಡುವ ಶಕ್ತಿ ಅವನಿಂದ ಕಿತ್ತುಕೊಳ್ಳಲಾಗುತ್ತದೆ ಬುದ್ಧಿವಂತಿಕೆಯಿಂದ ಸತ್ಯವನ್ನು ಸ್ವೀಕಾರ ಮಾಡುವ ಅಥವಾ ನಿರಾಕರಿಸುವ ತೀರ್ಮಾನ ಸಹ ಅವನ ಕೈಯಿಂದ ಹೊರಟು ಹೋಗಿರುತ್ತದೆ ಸಾವು ಎನ್ನು ಬಂದು ಸಾವು ಎನ್ನುವ ವಸ್ತು ಅವನು ಅವನನ್ನು ಆವರಿಸಿದಾಗ ಆದ ಕಾರಣ ನನ್ನ ಬಂಧು ಮಿತ್ರರೇ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲೈಸ್ಲಮರವರು ಈ ಉಪದೇಶವನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲೀಸ್ಲಮ್ರವರು ನೀಡಿರತಕ್ಕಂಥ ಈ ಉಪದೇಶ ಕೇವಲ ಆ ಒಬ್ಬ ವ್ಯಕ್ತಿಗೆ ಅಲ್ಲ ಪ್ರಳಯದ ದಿನದವರೆಗೆ ಬರ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಬ್ಬನಿಗೂ ಸಹ ಇದು ಉಪದೇಶವಾಗಿದೆ ಈ ಉಪದೇಶವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಮೊದಲನೇದಾಗಿದೆ ವೃದ್ಧಾಪ್ಯ ಅಂದರೆ ಮುದಿಯ ವಯಸ್ಸು ಬರೋಕ್ಕಿಂತ ಮುಂಚೆ ನಿನ್ನ ಯೌವನವನ್ನು ನೀನು ಉತ್ತಮವಾಗಿ ಬಳಕೆ ಮಾಡಿಕೊ ನಿನಗೆ ನೀನು ರೋಗಕ್ಕೆ ತುತ್ತಾಗೋಕ್ಕಿಂತ ಮುಂಚೆ ಅನಾರೋಗ್ಯಕ್ಕೆ ನೀನು ತುತ್ತಾಗುವುದಕ್ಕಿಂತ ಮುಂಚೆ ಆರೋಗ್ಯವಾಗಿದ್ದೀಯಾ ನಿನಗೆ ನಿನಗೆ ಬಹಳ ಉತ್ತಮವಾದ ಆರೋಗ್ಯ ಇದೆ ಅದನ್ನು ನೀನು ಉತ್ತಮವಾಗಿ ಬಳಕೆ ಮಾಡಿಕೊ ಅದೇ ರೀತಿ ಬಿಡುವಿನ ಬಿಡುವಿಲ್ಲದ ಸಮಯ ಬ್ಯುಸಿ ಆಗೋ ಸಮಯ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಲು ನಿನಗೆ ಸಮಯ ಸಿಗೋಲ್ಲ ಅಂತಹ ಸಮಯ ಬರೋದಕ್ಕಿಂತ ಮುಂಚೆ ನಿನಗೆ ಉಚಿತ ಸಮಯವಿದೆ ನೀನು ಒಳ್ಳೆ ಕೆಲಸ ಮಾಡಬಲ್ಲೆ ಆ ಸಮಯದಲ್ಲಿ ಆ ಸಮಯವನ್ನು ನಿನಗೋಸ್ಕರ ಉತ್ತಮ ಎಂದು ತಿಳಿ ಆ ಸಮಯವನ್ನು ನೀನು ಸದುಪಯೋಗಪಡಿಸಿಕೊ ಎಂದು ಪ್ರವಾದಿ ಮೊಹಮ್ಮದ್ ಸಲಹಾ ಸ್ವಲ್ಮರವರು ಉಪದೇಶ ನೀಡಿದ್ದಾರೆ ಬಡತನ ಬರುವುದಕ್ಕಿಂತ ಮುಂಚೆ ಶ್ರೀಮಂತಿಕೆಯನ್ನು ನೀನು ನಿನಗೋಸ್ಕರ ಉತ್ತಮ ಎಂದು ಭಾವಿಸು ಆ ಶ್ರೀಮಂತಿಕೆಯನ್ನು ಸತ್ಕಾರ್ಯ ಮಾಡುವುದರಲ್ಲಿ ನೀನು ವ್ಯಯಿಸು ಖರ್ಚು ಮಾಡು ಆ ಶ್ರೀಮಂತಿಕೆ ನಿನ್ನಿಂದ ಹೊರಟು ಹೋಗುವುದಕ್ಕಿಂತ ಮುಂಚೆ ವಿನಾಕಾರಣದಿಂದ ನಿನ್ನ ಕೈಯಿಂದ ಶ್ರೀಮಂತಿಕೆ ಹೊರಟು ಹೋದರೆ ನೀನು ಒಳಿತು ಕೆಲಸ ಮಾಡಲು ಸ್ವತಃ ನಿನ್ನಲ್ಲಿನೇ ಬಡತನ ಇದ್ದರೆ ನೀನು ಏನು ಮಾಡಲು ಸಾಧ್ಯ ಆದ ಕಾರಣ ಬಡತನ ಬರೋದಕ್ಕಿಂತ ಮುಂಚೆ ಶ್ರೀಮಂತಿಕೆಯನ್ನು ನೀನು ಚೆನ್ನಾಗಿ ಉಪಯೋಗಿಸೋ ಎಂದು ಪ್ರವಾದಿ ಮೊಹಮ್ಮದ್ ಸಲಹಾ ಸ್ಲಮ್ ಉಪದೇಶ ನೀಡಿದ್ದಾರೆ ಕೊನೆಯದಾಗಿ ಆ ಐದನೇ ವಿಷಯ ಸಾವು ಎಂದು ನೀವು ಬರೋದಕ್ಕಿಂತ ಮುಂಚೆ ಏಕೆಂದರೆ ಸಾವು ಬಂದ ನಂತರ ನಮ್ಮ ಮುಂದಿನ ಹೆಜ್ಜೆಯೇ ಸೃಷ್ಟಿಕರ್ತನ ಎದುರುಗಡೆ ಹಾಜರಾಗ್ತಕ್ಕಂತಹದ್ದು ಅಂದು ನಾವು ಸೃಷ್ಟಿಕರ್ತನಿಗೆ ಓ ದೇವನೇ ನಿನ್ನ ನನಗೆ ಯೌವನ ಕೊಟ್ಟಿದ್ದೆ ಆರೋಗ್ಯ ನೀಡಿದ್ದೆ ಉಚಿತ ಸಮಯ ನೀಡಿದ್ದೆ ಶ್ರೀಮಂತಿಕೆ ನೀಡಿದ್ದೆ ಕೊನೆಯದಾಗಿ ಒಟ್ಟಾರೆ ನನಗೆ ಜೀವನವನ್ನು ದಯಪಾಲಿಸಿದ್ದೆ ಆದರೆ ನಾನು ನಿನ್ನ ವಿಷಯದ ಬಗ್ಗೆ ನಾನು ಅಲಕ್ಷ್ಯ ತೋರಿದೆ ನಿನ್ನ ಕುರಿತು ನಾನು ಚಿಂತನೆ ನಡೆಸಲಿಲ್ಲ ನೀನು ಕಳಿಸಿದ ಸಂದೇಶವನ್ನು ನಾನು ಓದಲಿಲ್ಲ ನನಗೆ ಸತ್ಕರ್ಮದ ಮಾತನ್ನು ಸತ್ಯವಿಶ್ವಾಸ ಸತ್ಯ ಸಂದೇಶವನ್ನು ಮತ್ತು ಸತ್ಕರ್ಮ ಮಾಡುವ ವಿಧಾನವನ್ನು ತಿಳಿಸಿಕೊಡಲು ಬಂದಿದ್ದರೂ ಅವರ ಮಾತನ್ನು ನಾನು ಸ್ವೀಕರಿಸಲಿಲ್ಲ ನನಗೆ ಪುನಃ ಜೀವನವನ್ನು ದಯಪಾಲಿಸು ನಾನು ಹೋಗಿ ಒಳಿತು ಕೆಲಸಗಳನ್ನು ಮಾಡಿ ಬರಬಲ್ಲೆ ಪುನಃ ನನಗೆ ಯೌವನವನ್ನು ಕೊಡು ಜೀವನವನ್ನು ಕೊಟ್ಟ ನಂತರ ಯೌವನ ಆರೋಗ್ಯ ಉಚಿತ ಸಮಯ ಶ್ರೀಮಂತಿಗೆ ಇದೆಲ್ಲವದನ್ನು ದಯಪಾಲಿಸು ನಾನು ಒಳ್ಳೆ ಕಾರ್ಯ ಮಾಡಿ ಬರುತ್ತೇನೆ ಎಂದಾಗ ಸೃಷ್ಟಿಕರ್ತನು ನಮಗೆ ಪುನಃ ಮತ್ತೊಂದು ಅವಕಾಶ ನೀಡುವುದಿಲ್ಲ ಆದ ಕಾರಣ ಕೊನೆಯದಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೈಸ್ಲಂ ರವರು ಉಪದೇಶ ನೀಡಿದ್ದಾರೆ ಸಾವು ಬರುವುದಕ್ಕಿಂತ ಮುಂಚೆ ಮನುಷ್ಯನಿಗೆ ಸಾವು ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಯಾವ ರೂಪವನ್ನು ತಾಳುತ್ತಾ ಯಾವ ಸಮಯದಲ್ಲಿ ಯಾವ ಸ್ಥಳದಲ್ಲಿ ಬರುತ್ತದೆ ಇದರ ಆಲೋಚನೆ ಇದರ ತಿಳುವಳಿಕೆ ಇದರ ಜ್ಞಾನ ಇದರ ಅರಿವು ಇರುವುದಿಲ್ಲ ಆದ ಕಾರಣ ಆ ನಮಗೆ ನಮಗೆ ತಿಳಿಸಲಾರದಂತೆ ನಮಗೆ ಗೊತ್ತಾಗಲಾರದಂತೆ ನಮ್ಮ ಮೇಲೆ ಬರ್ತಕ್ಕಂಥ ಆ ಸಾವನ್ನು ಬರೋದಕ್ಕಿಂತ ಮುಂಚೆ ದೇವನು ನಮಗೆ ಕೊಟ್ಟಿರ್ತಕ್ಕಂಥ ಜೀವನವನ್ನು ನಾವು ಚೆನ್ನಾಗಿ ಉಪಯೋಗಿಸಿಕೊಳ್ಳಬೇಕು ಸಂದೇಶ ನಮ್ಮ ಎದುರುಗಡೆ ಸತ್ಯ ಸಂದೇಶ ಏನು ಬಂದಿದೆ ಆ ಸತ್ಯ ಸಂದೇಶದ ಮೇಲೆ ನಮ್ಮ ಜೀವನವನ್ನು ಸಾಗಿಸುವ ಪ್ರಯತ್ನ ಮಾಡಬೇಕು ಇನ್ಶಾ ಅಲ್ಲ ಆ ದೇವನು ಇಚ್ಛಿಸಿದರೆ ನಾವು ದೇಹದಲ್ಲೂ ಪರದಲ್ಲೂ ಯಶಸ್ಸನ್ನು ಹೊಂದಬಹುದು ಇನ್ಶಾ ಅಲ್ಲಾಹುಲ್ ಅಜೀಸ್